ನಮಸ್ಕಾರ ಫ್ರೆಂಡ್ಸ್, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿರಪ್ಪ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಈ ವಾರ ರೂಪೇಶ್ ರಾಜಣ್ಣ, ದಿವ್ಯ ಹುಡುಗ, ಆಮೇಲೆ ಗುರುಜಿ ಅನುಪಮ, ದೀಪಿಕಾ ದಾಸ್ ಹಾಗೂ ಅರುಣ್ ಸಾಗರ್ ಅವರು ನಾಮಿನೇಟ್ ಆಗಿದ್ದರು. ಅದಾದಮೇಲೆ ಈ ವಾರದ ಕಳಪೆ ನೋಡಬೇಕು ಅಂದರೆ ಗುರುಜಿಗೆ ಪಾಪ ಬಳಿಕ ಬಕ್ರ ಥರ ಕೊಟ್ಬಿಟ್ರು. ಆದರೂ ಏನು ಮಾಡೋಕ್ಕಾಗಲ್ಲ, ಈ ವಾರದಲ್ಲಿ ಆ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ ಅಂತ ನೋಡ್ಬೋದು. ಆಮೇಲೆ ಅನುಪಮ ಮಾತ್ರ ಒಳ್ಳೆ ಸೇಫ್ ಗೇಮ್ ಆಡ್ತಿದ್ದಾರೆ. ಆದರೆ ಇವತ್ತು ಡಾಮಿನೇಟ್ ವಿಚಾರಕ್ಕೆ ಬಂದುಬಿಟ್ರೆ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ, ದಿವ್ಯ ಹುಡುಗರ್ ಅವರು ಹೋಗ್ತಾ ಇದ್ದಾರೆ. ಅವರಿನ್ನೂ ಓದು ಸೀಸನಲ್ಲಿ ನೋಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಡ್ಬೋದಾಯಿತು, ಬಟ್ ಆಡಲಿಲ್ಲ. ಓದ್ ಸೀಸನಲ್ಲಿ ನಮ್ಮ ಕೆ ಪಿ ಅರವಿಂದ್ ಜೊತೆ ಸೇರ್ಕೊಂಡು ಮಸ್ತಾಗಿ ಆಡ್ತಾಯಿದ್ರು ದಿವ್ಯ ಹುಡುಗ. ಆದರೆ ಈ ಸರಿ ಪಾಪ ಅವರಿಗೆ ಯಾರೂ ಅಷ್ಟು ಚೆನ್ನಾಗೇ ಹೊಂದಾಣಿಕೆ ಆಗಲಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರನೇ ಅವ್ರ ಆಟ ಅವ್ರು ಆಡಲಿಲ್ಲ, ಭಾಳ ಮಂಕಾಗಿದ್ದರು. ಒಳ್ಳೆಯದಾಗಲಿ ಮುಂದೆ ಅವ್ರ ಫ್ಯೂಚರಿಗೆ. ಆಮೇಲೆ ಇನ್ನು ಉಳಿದಿರೋ ಸ್ವಲ್ಪ ವಾರಗಳಲ್ಲಿ ಯಾರು ಆಗ್ತಾರೆ ಬಿಗ್ ಬಾಸ್ ವಿನ್ನರ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ.